ಚುನಾವಣೆ ಸಮೀಪ ಆಗ್ತಾ ಇದೆ ಭರ್ಜರಿ ಪ್ರಚಾರ ತಯಾರಿಗಳು ಕೂಡ ನಡೀತಾ ಇದೆ ಆ ನಡುವೆ ಟಿಕೆಟ್ ಗಾಗಿ ಆಕಾಂಕ್ಷಿಗಳ ಪೈಪೋಟಿ ಕೂಡ ಜೋರಾಗ್ತಾ ಇದೆ ಸದ್ಯ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಇದೆ ಆದರೆ ಇದು ಜೆಡಿಎಸ್ ನ ಸುದ್ದಿ ಶ್ರೀನಿವಾಸ್ ಗೌಡ ಪಾಟೀಲ್ ಮತ್ತು ರೇಣುಕಾ ಭಜಂತ್ರಿ ನಡುವೆ ಟಿಕೆಟ್ ಗಾಗಿ ಫೈಟ್ ಇದೆ ಈ ಫೈಟ್ ಮತ್ತೆ ತಾರಕಕ್ಕೇರುತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ಆಗಾಗ ಹೊತ್ತಿ ಹೊತ್ತಿ ಉರಿಯುತ್ತೆ ರೇಣುಕಾ ಭಜಂತ್ರಿ ಅವರು ಜೆಡಿಎಸ್ ನ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಕೂಡ ಇನ್ನು ಶ್ರೀನಿವಾಸ್ ಗೌಡ ಪಾಟೀಲ್ ಈಗಾಗಲೇ ಪ್ರಚಾರವನ್ನ ಕೂಡ ಆರಂಭ ಮಾಡಿದ್ದಾರೆ ನಾಳೆ ಜಿಲ್ಲೆಗೆ ಆಗಮಿಸಿ ಟಿಕೆಟ್ ಫೈಟ್ ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬ್ರೇಕ್ ಹಾಕ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ ನಾಳೆ ಬಾಗಲಕೋಟೆ ಪ್ರವಾಸ ನಿಗದಿಯಾಗಿದೆ ಆದರೆ ನೀವು ಗಮನಿಸ್ತಾ ಇದ್ದೀರಿ ಇಬ್ಬರು ಆಕಾಂಕ್ಷಿಗಳು ಈಗಾಗಲೇ ಬೀದಿಗಿಳಿದಿದ್ದಾರೆ ಪ್ರಚಾರ ಕಾರ್ಯದಲ್ಲಿದ್ದಾರೆ ಒಬ್ಬರು ಈಗಾಗಲೇ ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ರೇಣುಕಾ ಭಜಂತ್ರಿ ಅವರು ಈ ಟಿಕೆಟ್ ನ ಆಕಾಂಕ್ಷಿ ಆಗಿದ್ದಾರೆ ಸೋ ಯಾರಿಗೆ ಟಿಕೆಟ್ ಯಾರಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಗೊಂದಲಕ್ಕೆ ನಾಳೆ ತೆರೆ ಬೀಳೋ ಸಾಧ್ಯತೆ ಇದೆ ಕನ್ಫರ್ಮ್ ಅಂತಿಲ್ಲ ನಾಳೆ ಬಹುತೇಕ ತೆರೆ ಬೀಳಬಹುದು ಇಲ್ಲದೇ ಇದ್ದರೆ ಎರಡನೇ ಪಟ್ಟಿಯಲ್ಲಾದರೂ ಇಲ್ಲಿನ ಹೆಸರು ಯಾರಿಗೆ ಟಿಕೆಟ್ ಅನ್ನೋದು ಸ್ಪಷ್ಟ ಆದರೆ ಗೊಂದಲಕ್ಕೆ ತೆರೆ ಬಿದ್ದಂತಾಗುತ್ತೆ ಆದರೆ ಇಬ್ಬರು ಆಕಾಂಕ್ಷಿಗಳ ಪ್ರಚಾರ ಮಾತ್ರ ಭರ್ಜರಿಯಾಗಿ ನಡೆಯುತ್ತಿದೆ